ಹಾಯ್ ಎಗೂ ನಮಸ್ಕಾರ ನಾನು ಅಕ್ಷಾಯ್ ನಮ್ಮ ದೇಶದಲ್ಲಿ ಕೊರೋನಾ ಕೇಸಸ್ ದಿನೇ ದಿನೇ ಕಮ್ಮಿ ಆಗ್ತಾ ಇದೆ ಅದರ ಜೊತೆಗೆ ವ್ಯಾಕ್ಸಿನೇಷನ್ ತಗೋತಾರ ಜನರ ಸಂಖ್ಯೆ ಕೂಡ ದಿನೇ ದಿನೇ ಜಾಸ್ತಿ ಆಗ್ತಾನೇ ಇದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ ಈಗ ಎಷ್ಟೊಂದು ಕಡೆ ಅನ್ಲಾಕ್ ಪ್ರಕ್ರಿಯೆ ಶುರುವಾಗಿದೆ ಇನ್ಕ್ಲೂಡಿಂಗ್ ಕರ್ನಾಟಕ ಕೂಡ ಈಗ ಅನ್ಲಾಕ್ನ ಸ್ಟೇಜ್ ಬೈ ಸ್ಟೇಜ್ ಎಲ್ಲ ಓಪನ್ ಮಾಡ್ತಾ ಇದ್ದಾರೆ ಇಲ್ಲದರ ಮಧ್ಯೆ ಒಂದೇ ಒಂದು ಪ್ರಶ್ನೆ ಕಾಡ್ತಾ ಇರೋದು ಅಂದರೆ ಥರ್ಡ್ ವೇವ್ ಈ ಥರ್ಡ್ ವೇವ್ ಯಾವಾಗ ಬರುತ್ತೆ ಅಂತ ಇದುವರೆಗೂ ಒಂದು ಅಫಿಷಿಯಲ್ ಮಾಹಿತಿ ಇಲ್ಲವಾದರೂ ಕೂಡ ಬರ್ಬೋದು ಅಂತ ಒಂದು ಲೆಕ್ಕಾಚಾರ ಇದೆ ಅದೇ ರೀತಿ ವೈದ್ಯರು ಕೂಡ ಹೇಳಿದ್ದಾರೆ ಎಷ್ಟೋ ಜನ ಹೇಳೋ ಹಾಗೆ ಈ ಒಂದು ಥರ್ಡ್ ವೇವ್ ಮಕ್ಕಳಿಗೆ ತುಂಬ ಅಫೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವರು ವ್ಯಾಕ್ಸಿನೇಷನ್ ತೊಗೊಂಡೋರ್ ಮೇಲೆ ಈ ಥರ್ಡ್ ವೇವ್ ಏನಾದರೂ ಒಂದು ಅಫೆಕ್ಟ್ ಮಾಡ್ಬೋದಾ ಅಥವಾ ವ್ಯಾಕ್ಸಿನ್ ತೊಗೊಂಡ್ರೆ ನಾವು ಸೇಫಾ ಈ ಒಂದು ಪ್ರಶ್ನೆ ಕೂಡ ಎಷ್ಟೋ ಜನರಲ್ಲಿದೆ ಇದೆಲ್ಲದರ ಜೊತೆಗೆ ಈಗ ಇನ್ನೊಂದು ಹೊಸ ವೇರಿಯಂಟ್ ಡೆಲ್ಟಾ ವೇರಿಯಂಟ್ ಬಗ್ಗೆ ತುಂಬಾ ಚರ್ಚೆ ಆಗ್ತಾ ಇದೆ ಈಗಾಗಲೇ ಮಹಾರಾಷ್ಟ್ರ ಕೇರಳ ಜೊತೆ ಕರ್ನಾಟಕದಲ್ಲಿ ಕೂಡ ಡೆಲ್ಟಾ ವೇರಿಯಂಟ್ ಕೇಸಸ್ಗಳು ತುಂಬಾ ಪತ್ತೆ ಆಗ್ತಾಯಿದೆ ಇನ್ನು ಕೆಲವರು ಹೇಳೋ ಪ್ರಕಾರ ಎರಡು ಡೋಸ್ ವ್ಯಾಕ್ಸಿನೇಷನ್ ತೊಗೊಂಡ್ರು ಕೂಡ ಈ ಡೆಲ್ಟಾ ವೇರಿಯಂಟ್ ನಿಮಗೆ ಅಟ್ಯಾಕ್ ಮಾಡಬಹುದು ಅದನ್ನು ಕೂಡ ಸ್ವಲ್ಪ ಡಾಕ್ಟರ್ ಈಗ ಹೇಳ್ತಿದ್ದಾರೆ ಹಾಗಿದ್ರೆ ಹೇಗೆ ತಪ್ಪಿಸ್ಕೊಳ್ಳೋದು ಏನು ಮಾಡಬೇಕು ನಾವು ಎಲ್ಲದರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ ಈ ವಿಡಿಯೋದಲ್ಲಿ ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಇರೋ ನಾ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ ಕೊರೋನಾ ಸೆಕೆಂಡ್ ವೇವ್ ಈಗ ಕಂಪ್ಲೀಟಾಗಿ ಮುಗಿದಿದೆ ಅಂತಲೇ ಹೇಳ್ಬೋದು ಕೇಸಸ್ ತುಂಬಾ ಕಮ್ಮಿ ಬರ್ತಿದೆ ಅದಕ್ಕೋಸ್ಕರ ಎಲ್ಲ ಕಡೆ ಈಗ ಅನ್ಲಾಕ್ ಶುರುವಾಗಿದೆ ಎಲ್ಲ ಆ್ಯಕ್ಟಿವಿಟೀಸ್ಗಳು ಕರ್ನಾಟಕದಲ್ಲಿ ಈಗಾಗಲೇ ಆಗೋಗಿದೆ ಸೊ ಆಲ್ಮೋಸ್ಟ್ ನಾರ್ಮಲ್ ಪರಿಸ್ಥಿತಿಗೆ ಬಂದಿದ್ದೀವಿ ಆದರೂ ಕೂಡ ಗೌರ್ಮೆಂಟ್ ಅವರು ಏನು ವಾರ್ನ್ ಮಾಡ್ತಿದ್ದಾರೆ ಅಂದರೆ ತರ್ಡ್ ವೇವ್ ಯಾವಾಗ ಬೇಕಾದರೂ ಬರ್ಬೋದು ಇದೇ ರೀತಿ ನೀವು ನೆಗ್ಲಿಜೆನ್ಸ್ ಮಾಡಿದ್ರೆ ಥರ್ಡ್ ವೇವ್ ಬರುತ್ತೆ ಅಂತ ಅದಕ್ಕೆ ಉದಾಹರಣೆ ಅಂದರೆ ಈಗ ಬಂದಿರೋ ಒಂದು ಡೆಲ್ಟಾ ವೇರಿಯಂಟ್ ಡೆಲ್ಟಾ ವೇರಿಯಂಟ್ ಆಗಲೇ ಎಷ್ಟೊಂದು ಕಡೆ ಬಂದಿದೆ ಡಾಕ್ಟರ್ಗಳು ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಕನ್ಫ್ಯೂಷನಲ್ಲೇ ಇದ್ದಾರೆ ಇದೇ ನಾಟ್ ಇದೊಂದು ತುಂಬ ಅಗ್ರೆಸಿವಾ ಅಥವಾ ತುಂಬ ಅಟ್ಯಾಕಿಂಗಾ ಏನಿದು ತುಂಬ ಏನಾದರೂ ಅಫೆಕ್ಟ್ ಮಾಡತ್ತಾ ಈ ರೀತಿ ಕನ್ಫ್ಯೂಷನಲ್ಲಿ ಡಾಕ್ಟರ್ಗಳು ಕೂಡ ಇದ್ದಾರೆ ಬಟ್ ಇನಿಷಿಯಲ್ ರಿಪೋರ್ಟ್ಸ್ ಬಂದಿರೋ ಪ್ರಕಾರ ಏನು ಹೇಳ್ತಿದ್ದಾರೆ ಅಂದರೆ ಅಷ್ಟೊಂದು ಅಫೆಕ್ಟಿವ್ ಆಗಿರಲ್ಲ ಸೆಕೆಂಡ್ ವೇವಲ್ಲಿ ಹೇಗೆ ನಿಮಗೆ ಅಷ್ಟೊಂದು ಸಾವುಗಳು ಅಷ್ಟೊಂದು ಡೆತ್ಸೆಲ್ಲ ಆಯಿತು ಅಷ್ಟೊಂದು ಅಫೆಕ್ಟಿವ್ ಆಗಿ ಈ ಒಂದು ಡೆಲ್ಟಾ ವೇರಿಯೆಂಟ್ ಇಲ್ಲ ಸೊ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಅಂತ ಕೂಡ ಕೆಲವು ವೈದ್ಯರು ಹೇಳಿದ್ದಾರೆ ಇನಿಷಿಯಲ್ ರಿಪೋರ್ಟ್ಸ್ ಇದು ಈ ಒಂದು ಡೆಲ್ಟಾ ವೈರಸ್ ಅಷ್ಟೊಂದು ಅಪಾಯಕಾರಿ ಆಗಿಲ್ಲ ಅಂದರೂ ಕೂಡ ಡಾಕ್ಟರ್ಗಳು ಎಲ್ಲ ಗೌರ್ಮೆಂಟ್ ಅವ್ರಿಗೆ ಅಗತ್ಯ ಕ್ರಮ ತಗೊಳ್ಳಿ ತಗೊಳ್ಳಿ ಅಂತ ಹೇಳಿದ್ದಾರೆ ಯಾಕಂದರೆ ಗೊತ್ತಿಲ್ಲ ಇವಾಗ ಸದ್ಯಕ್ಕೆ ಈ ಇನಿಷಿಯಲ್ ರಿಪೋರ್ಟ್ಸ್ ಹಿಂಗಿದೆ ಅಷ್ಟೊಂದು ಕನ್ಫ್ಯೂಷನ್ ಇದೆ ಡಾಕ್ಟರ್ ಅದಕ್ಕೋಸ್ಕರ ಬಟ್ ಹೋಗ್ತಾ ಅಪಾಯಕಾರಿ ಕೂಡ ಆಗ್ಬೋದು ಅದ್ರ ಬಗ್ಗೆ ಕೂಡ ಇನ್ನೂ ರಿಸರ್ಚ್ ನಡೀತಾನೇ ಇದೆ ಸೊ ಹಾಗಾಗಿ ಎಲ್ಲ ಗೌರ್ಮೆಂಟ್ ಅವ್ರಿಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೊಗೊಂಡಿರಿ ಟೆಸ್ಟಿಂಗ್ ಜಾಸ್ತಿ ಮಾಡಿ ಮೆಡಿಸನ್ನ ಸ್ಟಾಕ್ ಎಲ್ಲ ಇಟ್ಕೊಂಡಿರಿ ಅಂತ ಕೂಡ ಎಲ್ಲ ಗೌರ್ಮೆಂಟ್ ಗಳಿಗೆ ಸೂಚನೆಯನ್ನು ಕೊಡಲಾಗಿದೆ ಈ ಡೆಲ್ಟಾ ವೈರಸ್ ಪತ್ತೆಯಾಗಿರೋದು ಬರೀ ಒಂಬತ್ತು ದೇಶಗಳಲ್ಲಿ ಮಾತ್ರ ಅದರಲ್ಲಿ ನಮ್ಮ ಭಾರತ ಕೂಡ ಒಂದು ಭಾರತ ಬಿಟ್ರೆ ಯು ಎಸ್ ಯುಕೆ ಪೋರ್ಚುಗಲ್ ಸ್ವಿಜರ್ಲೆಂಡ್ ಜಪಾನ್ ಪೋಲ್ಯಾಂಡ್ ನೇಪಾಳ್ ಚೈನಾ ಮತ್ತು ರಷ್ಯಾಗಳಲ್ಲಿ ಕೂಡ ಈ ಡೆಲ್ಟಾ ವೇರಿಯಂಟ್ ವೈರಸ್ ಪತ್ತೆಯಾಗಿತ್ತು ಆಗ್ಲೇ ಹೇಳಿದಾಗೆ ಇನಿಷಿಯಲ್ ರಿಪೋರ್ಟ್ಸ್ ಅಲ್ಲಿ ಡೆಲ್ಟಾ ವೇರಿಯಂಟ್ ಅಷ್ಟೊಂದು ಅಪಾಯಕಾರಿ ಇಲ್ಲ ಅಂತ ಮಾಹಿತಿ ಇತ್ತು ಆದರೆ ಈಗ ಲೇಟೆಸ್ಟ್ ವರದಿಯಲ್ಲಿ ಬಂದಿರೋ ಪ್ರಕಾರ ಡೆಲ್ಟಾ ವೇರಿಯಂಟು ನೀವು ಎರಡು ಡೋಸ್ ವ್ಯಾಕ್ಸಿನ್ ಹಾಕೊಂಡ್ರೂ ಕೂಡ ಎಫೆಕ್ಟಿವ್ ಆಗೋದಿಲ್ಲ ಅಂತ ಒಂದು ನ್ಯೂ ರಿಸರ್ಚ್ ಹೇಳ್ತಾ ಇದೆ ಏನಂದರೆ ನಿಮಗೆ ಗೊತ್ತಿರೋ ಹಾಗೆ ವ್ಯಾಕ್ಸಿನೇಷನ್ ಅಭಿವೃದ್ಧಿ ಮಾಡಿರೋದು ನಮಗೆ ಫಸ್ಟ್ ವೇವ್ ಬಂದಾಗ ಏನಿತ್ತು ಆ ಸ್ಟ್ರೈನ್ ಆ ಕೊರೋನಾ ಸ್ಟ್ರೈನ್ ಇತ್ತು ಅದನ್ನು ಫೈಟ್ ಮಾಡೋದಕ್ಕೋಸ್ಕರ ವ್ಯಾಕ್ಸಿನೇಷನ್ ತಯಾರು ಮಾಡಿರೋದು ಅದಾಗಿ ಆಲ್ಮೋಸ್ಟ್ ಒಂದು ವರ್ಷ ಆಗೋಗಿದೆ ಸೊ ಈಗ ಇದು ಹೊಸ ಸ್ಟ್ರೈನ್ ಸೊ ಇದಕ್ಕೋಸ್ಕರ ಯಾವುದೇ ಸ್ಪೆಸಿಫಿಕ್ ಆಗಿ ವ್ಯಾಕ್ಸಿನೇಷನ್ ತಯಾರು ಮಾಡಿಲ್ಲ ಒಂದು ವರ್ಷ ಹಿಂದೆ ನಾವು ಆ ಕೊರೋನಾ ಫೈಟ್ ಮಾಡಿ ಆ ಒಂದು ವೇರಿಯಂಟ್ನ ಫೈಟ್ ಮಾಡೋದಕ್ಕೋಸ್ಕರ ಏನು ವ್ಯಾಕ್ಸಿನೇಷನ್ ತಯಾರು ಮಾಡೋದು ಅದನ್ನೇ ಇವಾಗ ಕೊಡ್ತಾಯಿದ್ದೀವಿ ಸೊ ಕೆಲವರು ಹೇಳೋ ಪ್ರಕಾರ ಈ ಡೆಲ್ಟಾ ವೇರಿಯೆಂಟ್ ನಿಮ್ಮ ಬಾಡಿ ಒಳಗೆ ಆ ವ್ಯಾಕ್ಸಿನೇಷನ್ ಏನು ಒಂದು ರಿಯಾಕ್ಷನ್ ಮಾಡಿರುತ್ತೆ ಅದಕ್ಕೆ ಯಾವುದಕ್ಕೂ ಸ್ಪಂದಿಸೋದಿಲ್ಲ ಅದು ಯಾವುದೂ ನಿಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡೋದಿಲ್ಲ ಈ ಡೆಲ್ಟಾ ವೇರಿಯೆಂಟ್ ವಿರುದ್ಧ ಬಿಕಾಸ್ ಡೆಲ್ಟಾ ವೇರಿಯೆಂಟ್ ಅದಕ್ಕಿಂತ ತುಂಬ ಸ್ಟ್ರಾಂಗ್ ಆಗಿದೆ ಸೊ ನಿಮ್ದು ಏನೇ ಇಮ್ಯುನಿಟಿ ಇದ್ದರೂ ಕೂಡ ಅದು ಲೆಕ್ಕಕ್ಕೆ ಬರೋದಿಲ್ಲ ಬಿಕಾಸ್ ಆ ಒಂದು ವೈರ ವೈರಸ್ಸು ಅದಕ್ಕಿಂತ ಸ್ಟ್ರಾಂಗ್ ಆಗಿದೆ ಅಂತ ಸೊ ಹಾಗಾಗಿ ಎಷ್ಟೋ ಜನ ಹೇಳ್ತಿದ್ದಾರೆ ಸೆಕೆಂಡ್ ಡೋಸ್ ತೊಗೊಂಡ್ರೂ ಕೂಡ ನಿಮಗೆ ಡೆಲ್ಟಾ ವೇರಿಯಂಟ್ ಬರೋ ಚಾನ್ಸಸ್ ತುಂಬಾ ಇದೆ ಅಂತ ಇನ್ನು ಇದರಲ್ಲೂ ಕೂಡ ಈಗ ಕನ್ಫ್ಯೂಷನ್ ಇದೆ ಕೆಲವು ಡಾಕ್ಟರ್ ಹೇಳೋ ಪ್ರಕಾರ ಎರಡು ಡೋಸ್ ಲಸಿಕೆ ಹಾಕ್ಸ್ಕೊಂಡ್ರೆ ನಿಮಗೆ ಯಾವುದೇ ಒಂದು ಕೊರೋನಾ ಬರೋದಿಲ್ಲ ಅಂತ ಕೆಲವರು ಹೇಳ್ತಿದ್ದಾರೆ ಇನ್ನೊಂದು ಕೆಲವು ಡಾಕ್ಟರ್ಗಳು ಡೆಲ್ಟಾ ವೇರಿಯಂಟ್ ತುಂಬಾ ಸ್ಟ್ರಾಂಗ್ ಆಗಿದೆ ತುಂಬಾ ಅಗ್ರೆಸಿವ್ ಆಗಿದೆ ಸೊ ನೀವು ಎರಡು ಡೋಸ್ ವ್ಯಾಕ್ಸಿನ್ ಹಾಕ್ಸ್ಕೊಂಡ್ರು ಕೂಡ ನಿಮಗೆ ಆ ಒಂದು ಈ ವೈರಸ್ ನಿಮಗೆ ಬರ್ಬೋದು ಅಂತ ಕೆಲವು ಡಾಕ್ಟ್ರು ಹೇಳ್ತಿದ್ದಾರೆ ಸೊ ಈಗ ಒಂದು ಕರೆಕ್ಟ್ ಇನ್ಫಾರ್ಮೇಷನ್ ಇಲ್ಲ ಏನು ಮಾಡ್ಸ್ಕೊಂಡ್ರೆ ಬರುತ್ತಾ ಬರಲ್ವಾ ಅಂತ ಇನ್ನು ಡಾಕ್ಟ್ರುಗಳಲ್ಲೇ ಒಂದು ಏನು ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ ಇದೆ ಸದ್ಯಕ್ಕೆ ಅದಕ್ಕೋಸ್ಕರ ಜನರಲ್ಲಿ ಕೂಡ ಈ ಡೆಲ್ಟಾ ವೇರಿಯೆಂಟ್ ಬಗ್ಗೆ ಈಗ ತುಂಬಾ ಕನ್ಫ್ಯೂಷನ್ ಇದೆ ಇನ್ಫ್ಯಾಕ್ಟ್ ರಾಜಸ್ಥಾನದಲ್ಲಿ ಬಂದಿರೋ ಮೊದಲನೇ ಡೆಲ್ಟಾ ವೇರಿಯೆಂಟ್ ಕೇಸಸ್ ಒಬ್ಬ ಮಹಿಳೆಗೆ ಸಿಕ್ಸ್ಟಿ ಫೈವ್ ಇಯರ್ಸ್ ಏಜ್ ಅರವತ್ತೈದು ವರ್ಷದ ಮಹಿಳೆಗೆ ಬಂದಿರೋದು ಡೆಲ್ಟಾ ವೇರಿಯೆಂಟ್ ಅವ್ರಿಗೆ ಎರಡು ಡೋಸ್ ಲಸಿಕೆ ಮುಂಚೆನೇ ಆಗೋಗಿತ್ತು ಸೊ ಎರಡು ಡೋಸ್ ಲಸಿಕೆ ಹಾಕ್ಸ್ಕೊಂಡ್ರೂ ಕೂಡ ಅವ್ರಿಗೆ ಈ ಡೆಲ್ಟಾ ವೇರಿಯೆಂಟ್ ಬಂದಿದೆ ಸೊ ಹಾಗಾಗಿ ಬರೋ ಚಾನ್ಸಸ್ ಕೂಡ ಇದೆ ಎರಡು ಡೋಸ್ ಹಾಕ್ಸ್ಕೊಂಡಿದ್ದು ಮಾತ್ರಕ್ಕೆ ನೀವು ಎಲ್ಲ ಕಡೆಯಿಂದ ಸೇಫ್ ಅಂತನೂ ಅಲ್ಲ ಕೆಲವೊಂದು ಚಾನ್ಸಸ್ ತುಂಬ ವೆರಿ ಮಿನಿಮಲ್ ಚಾನ್ಸಸ್ ಒನ್ ಪರ್ಸೆಂಟ್ ಅಂತ ಏನು ಹೇಳ್ತೀವಿ ಆ ಒನ್ ಪರ್ಸೆಂಟ್ ಅಲ್ಲಿ ಅವರು ಕೂಡ ನೀವು ಕೂಡ ಆಗಿರ್ಬೋದು ಸೊ ಏನು ಮಾಡಬೇಕು ಅಂದರೆ ಡಬಲ್ ಮಾಸ್ಕ್ ಹಾಕೊಳ್ಳಿ ಆಚೆ ಎಲ್ಲೇ ಹೋಗ್ಬೇಕಾದ್ರೂ ಕೂಡ ಸ್ಯಾನಿಟೈಸರ್ ಯೂಸ್ ಮಾಡೋದು ಮಾಸ್ಕ್ ಯೂಸ್ ಮಾಡೋದು ಇನ್ಫ್ಯಾಕ್ಟ್ ಡಬಲ್ ಮಾಸ್ಕ್ ಎಲ್ಲರೂ ಕೂಡ ಪ್ರಿಫರ್ ಮಾಡ್ತಾರೆ ಇವಾಗ ಸೊ ನೀವು ಕೂಡ ಡಬಲ್ ಮಾಸ್ಕ್ ಹಾಕ್ಕೊಂಡು ಎಲ್ಲೇ ಹೋದರೂ ಕೂಡ ಸ್ಯಾನಿಟೈಸರ್ ಎಲ್ಲನೂ ಯೂಸ್ ಮಾಡಿ ಈ ಒಂದು ವೈರಸ್ನಿಂದ ನಾವೆಲ್ಲರೂ ಫೈಟ್ ಮಾಡಬೇಕು ಆದಷ್ಟು ಬೇಗ ಸೆಕೆಂಡ್ ಡೋಸ್ ವ್ಯಾಕ್ಸಿನೇಷನ್ ಕೂಡ ತಗೊಳ್ಳಿ ಎಲ್ಲರೂ ಆಲ್ಮೋಸ್ಟ್ ಫಸ್ಟ್ ಡೋಸ್ ವ್ಯಾಕ್ಸಿನೇಷನ್ ತೊಗೊಂಡಿರ್ತೀರ ಸೆಕೆಂಡ್ ಡೋಸ್ ಸ್ವಲ್ಪ ದಿನ ಕಾಯಬೇಕು ಗೊತ್ತಿದೆ ಆದರೂ ಕೂಡ ಅಟ್ಲೀಸ್ಟ್ ಫಸ್ಟ್ ಡೋಸ್ ಆದರೂ ಹಾಕ್ಸ್ಕೊಂಡಿಲ್ಲ ಅಂದರೆ ಆದಷ್ಟು ಬೇಗ ಹೋಗಿ ಹಾಕಿಸ್ಕೊಂಡು ಬನ್ನಿ ಡಾಕ್ಟ್ರ್ ಹೇಳೋದೇನಂದರೆ ಬೇರೆದು ಬಂದರೂ ಬರ್ಬೋದು ಇಲ್ಲ ಅಂತಲ್ಲ ಬಟ್ ಅದ್ರ ಎಫೆಕ್ಟ್ಸ್ ತುಂಬಾ ತುಂಬ ಕಮ್ಮಿ ಇರುತ್ತೆ ನಿಮಗೆ ಬಂದರೂ ಕೂಡ ಅದು ನಾರ್ಮಲ್ ಹೆಡ್ ಏಕ್ ತಲೆನೋವು ಬಾಡಿ ಪೈನ್ ಆ ರೀತಿ ಇರುತ್ತೆ ಹೊರತು ನಿಮಗೆ ಮೇಜರಾಗಿ ಕಾಡೋವಂಥ ಒಂದು ಪ್ರಾಬ್ಲಮ್ಸ್ನ ನಿಮಗೆ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡ ಮೇಲೆ ಬರೋದಿಲ್ಲ ಅದಕ್ಕೋಸ್ಕರನೇ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡ್ರೆ ನಿಮ್ಗೆ ಏನೇ ಒಂದು ವೈರಸ್ ಬಂದರೂ ಕೂಡ ನಿಮಗೆ ನಿಮ್ಮ ಬಾಡಿಗೆ ಅಷ್ಟೊಂದು ಅಫೆಕ್ಟ್ ಮಾಡೋದಿಲ್ಲ ಅದಕ್ಕೋಸ್ಕರನೇ ಎಲ್ಲರೂ ಕೂಡ ವ್ಯಾಕ್ಸಿನೇಷನ್ನ ಅಷ್ಟೊಂದು ಪ್ರಮೋಟ್ ಮಾಡ್ತಾ ಇರೋದು ಸೊ ನೀವು ಕೂಡ ಆದಷ್ಟು ಬೇಗ ಹೋಗಿ ವ್ಯಾಕ್ಸಿನೇಷನ್ ಹಾಕೊಂಡು ಬನ್ನಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್